ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ಮುಂದಿನ ಕ್ಷೇತ್ರ ತುಮಕೂರು ನಗರ ಕ್ಷೇತ್ರ. ಜ್ಯೋತಿ ಗಣೇಶ್ ಸಿಟಿಂಗ್ ಎಂಎಲ್ಎ ಬಿಜೆಪಿಯಿಂದ ಅವರ ಕಂಟೆಸ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಇಂದ ಇಕ್ಬಾಲ್ ಅಹಮದ್, ಜೆಡಿಎಸ್ ಇಂದ ಗೋವಿಂದ್ರಾಜು, ಅದೇ ರೀತಿ ಸೊಗೋಡು ಶಿವಣ್ಣ ಕೂಡ ಕನ್ನಡದಲ್ಲಿ ಇದ್ದಾರೆ, ಬಂಡಾಯ ಎದ್ದಿದ್ದಾರೆ. ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ ಇದ್ದಂಗೆ ಕಾಣಿಸ್ತಿದೆ. ಖಂಡಿತವಾಗಿ ಇಲ್ಲಿ ಗೋವಿಂದ್ರಾಜು ಸಂಬಂಧಪಟ್ಟಾಗ ಏನೋ ಒಂದಷ್ಟು ಆಡಿಯೋ ಗಿಡಿಯೋ ಎಲ್ಲ ಬಂದ್ಮೇಲೆ ಆಚೆ ವ್ಯತ್ಯಾಸ ಆಯ್ತು. ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿಚಾರದಲ್ಲಿ ಯಾಮಾರಿದೆ. ಜ್ಯೋತಿ ಗಣೇಶ್ಗೆ ಸೊಗಡು ಶಿವಣ್ಣ ಅವರು ಶಾಕ್ ಲಿಟಲ್ ಬಿಟ್ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ಬಿಜೆಪಿ ಸಂಘಟನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನಡೀತಾ ಇದೆ, ಟಫ್ ಫೈಟ್ ಇದೆ. ಇವರೇ ಇಂಥವ್ರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಜೆಡಿಎಸ್ ವರ್ಸಸ್ ಬಿಜೆಪಿ ಫೈಟ್, ಕಾಂಗ್ರೆಸ್ ತನ್ನ ಅವಕಾಶವನ್ನ ತಾನೇ ಕಳ್ಕೊಂಡಂಗೆ ಕಾಣ್ತಾ ಇದೆ ಅಷ್ಟೇ.